ನಮಸ್ಕಾರ ಗೆಳೆಯರ ಡಿಬೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಮೊಲ ಸಾಕುವುದ ಸಾಕುವ ಥರ ಒಂದು ಅಡ್ವಾಂಟೇಜಸ್ ಏನು ಅಂದರೆ ಇವು ಇದರಿಂದ ನಮಗೆ ಏನೇನು ಲಾಭಗಳಾಗುತ್ತೆ ಹಾಗೆ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆರೆ ಈ ಒಂದು ಮೊಲಗಳೇನಿದೆ ಇದು ನೋಡೋಕ್ಕೆ ಎಷ್ಟು ಮುದ್ದಾಗಿರ್ತವೆ ಅಂತ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಈ ಒಂದು ವಿಷಯ ಹಾಗೆ ನಿಮ್ಮ ಮಕ್ಕಳು ಹೆಚ್ಚಾಗಿ ಮೊಬೈಲಲ್ಲಿ ಕಾಲ ಕಳೀತಿದ್ದಾರೆ ಅಂದರೆ ಇದನ್ನು ನೀವು ತರೋದರಿಂದ ಅಂದರೆ ಮನೆಯಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಅಥವಾ ಸಾಕೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅವರು ಅಷ್ಟೊಂದು ಮೊಬೈಲ್ಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಇದ್ರ ಜೊತೆ ಆಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ಮೊದಲನೇ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ ಅಂದರೆ ಇದರಿಂದ ನಿಮಗೆ ಏನೇನು ಲಾಭಗಳಾಗುತ್ತೆ ಅನ್ನೋದರಲ್ಲಿ ಮೊದಲನೇ ವಿಷಯಕ್ಕೆ ಬಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ನಕಾರಾತ್ಮಕ ಶಕ್ತಿಗಳನ್ನ ಇದು ಮನೆಯಿಂದ ಹೊರಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ವಿಶೇಷವಾಗಿ ಏನಪ್ಪ ಅಂದರೆ ಏನಾದ್ರೂ ಒಂದು ನಕಾರಾತ್ಮಕ ಶಕ್ತಿಗಳು ಬರ್ತಾಯಿದೆ ಅಂದರೂ ಕೂಡ ನಿಮ್ಮ ಮನೆಗೆ ಆ ಒಂದು ನಕಾರಾತ್ಮಕ ಶಕ್ತಿಗಳನ್ನ ಈ ಒಂದು ಮೊಲ ಏನಿದೆ ಅದು ಎಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಅಥವಾ ತನ್ನಡೆಗೆ ಸೆಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಮನೆಯಲ್ಲಿ ಕಷ್ಟಗಳನ್ನು ಏನಾದರೂ ಇದ್ದರೆ ಆ ಒಂದು ಕಷ್ಟಗಳು ನಿಮಗೆ ಸಾಕಷ್ಟು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ವ್ಯಕ್ತಿಗಳು ತುಂಬಾ ಒಂದು ಡಿಪ್ರೆಸ್ಡ್ ಆಗಿರ್ತಾರೆ ಅಥವಾ ಯಾವಾಗಲೂ ಒಂದು ಬೇಜಾರಲ್ಲಿ ಇರ್ತಾರೆ ಅಂದರೆ ಇಂಥ ಒಂದು ಮನೆಗೆ ಈ ಒಂದು ಮೊಲನ ತಂದು ಸಾಕೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಇದೇ ರೀತಿ ನಾನು ಮೀನ್ಗೂ ಕೂಡ ಹೇಳಿದ್ದೆ ಏನಪ್ಪಾ ಅಂದರೆ ಇವೆ ಈ ಜೀವಿಗಳ ಏನಪ್ಪಾ ಅಂದರೆ ತುಂಬಾ ಒಂದು ಸೂಕ್ಷ್ಮ ಜೀವಿಗಳಾಗಿರ್ತವೆ ಇದು ಇದನ್ನು ನೋ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಡಿಪ್ರೆಸ್ಡ್ ಆಗಿರೋರು ಏನಾದರೂ ನಿಮ್ಮ ಮನೇಲಿ ಇದ್ದರು ಅಂದರೆ ಅವ್ರಿಗೆ ಇದನ್ನು ನೋಡಿದ ತಕ್ಷಣ ಏನಪ್ಪಾ ಅಂದರೆ ಒಂದು ಆ ಡಿಪ್ರೆಷನ್ ಅನ್ನೋದು ತುಂಬಾ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ಏನಪ್ಪಾ ಅಂದರೆ ನಿಮ್ಮ ಮನೆಗೆ ಯಾರಾದರೂ ಯಾವಾಗಲೂ ಬಂದು ಕಣ್ಣಾಗ್ತಾರೆ ಅಥವಾ ಏನಾದರೂ ಒಂದು ತೊಂದರೆಗಳು ನಿಮ್ಮ ಮನೇಲಿ ಆಗ್ತಾಯಿದೆ ಅಂದರೆ ಇಂಥ ಸಮಯದಲ್ಲಿ ನೀವೇನು ಮಾಡ್ಬೋದು ಅಂದರೆ ಮನೆಯಲ್ಲಿ ಒಂದು ಕಪ್ಪು ಬಣ್ಣದ ಒಂದು ಮೊಲನ ನಿಮಗೂ ಸಾಕಬೇಕಾಗತ್ತೆ ಹೀಗೆ ಮಾಡೋದರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯಂಥ ಒಂದು ನಕಾರಾತ್ಮಕ ಶಕ್ತಿಗಳಾದ್ ಆಗಲಿ ಅಥವಾ ನಿಮ್ಗೆ ಒಂದು ದೋಷಗಳಿದ್ರೆ ಅಂದರೆ ವಿಶೇಷವಾಗಿ ರಾಹು ದೋಷ ಆಗಲಿ ಅಥವಾ ಒಂದು ಶನಿಯಿಂದ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಅದರ ಪ್ರಭಾವಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯ ವಿಷಯ ಏನಪ್ಪ ಅಂದರೆ ನಿಮ್ಮ ಮನೇಲಿ ಏನಾದರೂ ಈ ಒಂದು ಮೊಲಗಳು ಸಾಕಿರ್ತೀರ ತಂದು ಇದ್ದಕ್ಕಿದ್ದಂಗೆ ಏನಾದರೂ ಹುಷಾರಿಲ್ಲ ಅಥವಾ ಏನಾದರೂ ಜ್ವರ ಬಂತು ಮೊಲಕ್ಕೆ ಅಥವಾ ಇದ್ದಕ್ಕಿದ್ದಂಗೆ ಇದು ಸಾವನ್ನಪ್ಪಿತು ಅಂದರೆ ಸತ್ತೋಯ್ತು ಅಂದರೆ ಇದಕ್ಕೆ ನೀವು ಏನೋ ಅಷ್ಟೊಂದು ಬೇಜಾರಾಗುತ್ತೆ ಹೌದು ಬಟ್ ಆದರೆ ಇದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ಮನೆಗೆ ಏನಾದ್ರು ಒಂದು ತೊಂದರೆಗಳು ಬರ್ತಾ ಇದೆ ಅಂದರೆ ಇದು ಆ ಒಂದು ತೊಂದರೆಗಳನ್ನ ಅಂದರೆ ಈ ಒಂದು ಮೊಲಗಳೇನಿದೆ ಆ ಒಂದು ತೊಂದರೆ ತೊಂದರೆಗಳನ್ನ ತನ್ನಡೆಗೆ ಹೇಳ್ಕೊಡುತ್ತೆ ಅಂತ ಹೇಳ್ತಾರೆ ಇದೇ ಕಾರಣದಿಂದಾಗಿ ನಿಮಗೆ ಇರುವಂಥ ಒಂದು ಆಪತ್ತನ್ನು ಅದನ್ನು ದೂರ ಮಾಡಿ ಅದು ಸಾವನ್ನಪ್ಪ ಪ್ಪುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೊಲಗಳನ್ನ ಸಾಕೋದು ತುಂಬಾ ಒಂದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದೇ ಕಾರಣದಿಂದಾಗಿ ನಿಮ್ಗೆ ಏನಾದರೂ ಒಂದು ಮನೆಯಲ್ಲಿ ಏನಾದರೂ ಮೊಲ ಸತ್ತೋಯ್ತು ಅಂದರೆ ಇದೇ ಒಂದು ಕಾರಣ ಅಂತಲೇ ಹೇಳ್ಬೋದು ಅಂದರೆ ನಿಮ್ಗೆ ಏನಾದರೂ ಒಂದು ಆಪತ್ತು ಆಗಬೇಕಾಯಿತು ಅದು ದೂರ ಆಯಿತು ಅಂತಲೇ ನೀವು ಅನ್ಕೋಬೇಕಾಗತ್ತೆ ಇನ್ನೂ ಇವತ್ತಿನ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮೊಲವನ್ನು ಸಾಕ್ತೀರಾ ಅಥವಾ ಸಾಕ್ತಾ ಇದ್ದೀರಾ ಏನಾದರೂ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೇಳಬೇಕಾದ್ರೆ ಅದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಹೇಳೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು